इन पालिके पट्टक्कागी चुनावणेयन्ने मुंदूडता बीजेपि प्लान ए फ्लॉप आगिदक्के प्लान बी दाळवन्न उरुळिस्ता बीजेपि इदु कलबुर्गी पालिके विचार कलबुर्गी पालिकेय गद्दुगे इरुवुदक्कागी कमलपाळय्य सर्कस् माड्ता इद्दु प्लान ए फ्लॉप आगिदक्के प्लान बी दाळ उरुळिसि पालिके पट्टक्कागी चुनावणेयन्ने मुंदूडता ಏಳು ಎಂಎಲ್ಸಿಗಳ ಸೇರ್ಪಡೆ ಮೂಲಕ ಸರಳ ಬಹುಮತ ಪಡೆಯುವಂತಹ ಪ್ಲಾನ್ ಬಿಜೆಪಿ ಪ್ಲಾನ್ಗೆ ಟಕ್ಕರ್ ಕೊಟ್ಟು ಕೋರ್ಟ್ ಮೆಟ್ಟಿಲೇರಿದೆ ಕಾಂಗ್ರೆಸ್ ಮತದಾರರ ಪಟ್ಟಿಯಲ್ಲಿ ಏಳು ಎಂಎಲ್ಸಿಗಳ ಸೇರ್ಪಡೆಗೆ ಅಧಿಕಾರಿಗಳಿಂದಲೂ ಕೂಡ ನಕಾರ ಹಾಗಾಗಿ ಪರಿಸ್ಥಿತಿ ಕೈಮೀರಿತು ಪ್ಲಾನ್ ಎ ಕೈಬಿಟ್ಟು ಕಮಲಪಾಳಿಯ ಸೈಲೆಂಟ್ ಆಯಿತು ಆದರೆ ಶತಾಯ ಗತಾಯ ಪಾಲಿಕೆ ಗದ್ದುಗೆ ಏರೋದಕ್ಕಾಗಿ ಪ್ಲಾನ್ ಬಿ ಪ್ಲೇ ಮಾಡ್ತಿದೆ मेयर चुनाव मुंदूडलु बीजेपी प्लान मार्ता प्लान ए प्रकार ಏಳು ಎಂಎಲ್ಸಿಗಳು ಸೇರ್ಪಡೆ ಮೂಲಕ ಸರಳ ಬಹುಮತ ಮಡಿಯೋ ಪ್ಲಾನ್ ಮಾಡಿದ್ರು ಆದರೆ ಕೋರ್ಟ್ ಮೆಟ್ಟಿಲೇರಿತು ಕಾಂಗ್ರೆಸ್ ಅಧಿಕಾರಿಗಳು ಏಳು ಎಂಎಲ್ಸಿಗಳು ಸೇರ್ಪಡೆಗೆ ಮತದಾರ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ನಿರಾಕರಿಸಿದ್ರು ಈಗ ಪ್ಲಾನ್ ಬಿ ಪ್ರಕಾರ ಎಂಎಲ್ಸಿ ಚುನಾವಣೆಯಲ್ಲಿ ಜಿಲ್ಲಾಡಳಿತ ಬಿಸಿ ಎನ್ನುವಂತಹ ಸಬೂಬು ಕೊಟ್ಟು ನವೆಂಬರ್ 20 ರಂದು ನಡೆಯಬೇಕಾಗಿದ್ದಂತಹ ಪಾಲಿಕೆ ಚುನಾವಣೆಯನ್ನ ಮುಂದಕ್ಕೆ ಹಾಕಿದ್ರು ಕಲಬುರಗಿ ಜೊತೆ ಬಳ್ಳಾರಿ ಪಾಲಿಕೆಯನ್ನು ಕೂಡ ಚುನಾವಣೆ ಮುಂದೂಡುವ ಅನಿವಾರ್ಯತೆ ಮೇಯರ್ ಉಪಮೇಯರ್ ಚುನಾವಣೆಯನ್ನ ಮುಂದೂಡಿದ್ದಾರೆ ಪ್ರಾದೇಶಿಕ ಆಯುಕ್ತರು ಆದರೆ ಈ ಚುನಾವಣೆ ಮುಂದೂಡಿಕೆಯ ಹಿಂದೆ ಬಿಜೆಪಿ ಷಡ್ಯಂತ್ರ ಅಂತ ಜನರ ಆರೋಪ ಆಗಿದ್ರೆ ಪಾಲಿಕೆ ಗದ್ದುಗೆ ಏರೋದಕ್ಕೆ ಚುನಾವಣೆಯನ್ನೇ ಕಮಲಪಾಳಯ್ಯ ಮುಂದೂಡ್ತಾ ಪ್ಲಾನ್ ಎ ಫ್ಲಾಪ್ ಆಗಿದ್ದಕ್ಕೆ ಪ್ಲಾನ್ ಬಿ ದಾಳ ಉರುಳಿಸ್ತಾ ವಿಧಾನ ಪರಿಷತ್ ಸದಸ್ಯರು ಅವರು ಯಾವುದೇ ರೀತಿ ಕಲಬುರಗಿಗೆ ಸಂಬಂಧ ಇರತಕ್ಕಂತವರಲ್ಲ ಆಮೇಲೆ ಇಲ್ಲಿ ತನಕ ಅವರು ಕಲಬುರಗಿಗೆ ಬಂದಿಲ್ಲ ಅವರು ನೀವು ಅವರ ಮೊಬೈಲ್ ಟವರ್ ತಗೊಳ್ಳಿ ಅವರ ಲೊಕೇಶನ್ ತಗೊಳ್ಳಿ ಅವರ ಅರ್ಜಿನೂ ಕೂಡ ಬರಿ ಅವರ ಸಿಗ್ನೇಚರ್ ಇದೆ ಫಿಲ್ ಅಪ್ ಕೂಡ ಮಾಡಿಲ್ಲ ಅವರು ಅಂತದ್ದು ಕೂಡ ನಮ್ಮ ಹತ್ರ ಎವಿಡೆನ್ಸಸ್ ಇವೆ ಹಾಗಾಗಿ ಇವರು ವಿತ್ ಮಾಲಿಫೈಡ್ ಇಂಟೆನ್ಷನ್ ಈ ಕಾರ್ಪೊರೇಷನ್ ಮೇಯರ್ ಎಲೆಕ್ಷನಲ್ಲಿ ಓಟ್ ಹಾಕಬೇಕು ಅಂತಕಂತ ಮಾಲಿಫೈಡ್ ಇಂಟೆನ್ಷನ್ ಇಂದ ದುರುದ್ದೇಶದಿಂದ ಈ ರೀತಿ ಅವರು ಇಲ್ಲಿ ಎನ್ರೋಲ್ಮೆಂಟ್ ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗಲೇ ನಾವು ವಿ ಹ್ಯಾವ್ ಅಪ್ರೋಚ್ ದ ಕೋರ್ಟ್ ನಾವು ಒಂದು ರಿಟ್ ಅನ್ನು ಫೈಲ್ ಮಾಡಿದ್ದೀವಿ ಕಲಬುರಗಿ ಹೈಕೋರ್ಟ್ ಅಲ್ಲಿ ಏನಂದ್ರೆ ಇದು ಕಾನೂನು ಬಾಹಿರವಾಗಿದೆ ಇದಕ್ಕೆ ಕೋರ್ಟ್ ಡೈರೆಕ್ಷನ್ ಕೊಡಬೇಕು ಈ ರೀತಿ ವಿತ್ ಮಾಲಿಫೈಡ್ ಇಂಟೆನ್ಷನ್ ಮುಖ್ಯಮಂತ್ರಿ ಅಂದ್ರೆ ಇವತ್ತು ಗವರ್ನಮೆಂಟ್ ಇನ್ಫ್ಲುಯೆನ್ಸ್ ಮಾಡಿ ಈ ರೀತಿ ಹೆಸರನ್ನ ಸೇರಿಸಲಿಕ್ಕೆ ಇವತ್ತು ಒಂದು ರಾಜಕೀಯ ದುರುದ್ದೇಶದಿಂದ ಮಾಲಿಫೈಡ್ ಇಂಟೆನ್ಷನ್ ಇಂದ ಮೇಯರ್ ಎಲೆಕ್ಷನ್ ಅಲ್ಲಿ ಓಟ್ ಹಾಕಲಿಕ್ಕೆ ಇದೊಂದು ಕುತಂತ್ರ ಇದೆ ಅಂತಕಂತದ್ದು ನಾವು ಫೈಲ್ ಮಾಡಿದೀವಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನ್ಯಾಯಾಲಯದಲ್ಲಿ ಅವರು ಇದಕ್ಕೆ ಈ ರೀತಿ ಅನ್ಯಾಯ ಅಕ್ರಮ ಆಗಲಿಕ್ಕೆ ಬಿಡೋದಿಲ್ಲ ಅಂತಕಂತದ್ದು ನಮ್ಮ ಏಳು ಜನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ ಈಗ ಸಂಪರ್ಕದಲ್ಲಿದ್ದಾರೆ ಶರಣಯ್ಯ ಪಾಲಿಕೆ ಪಟ್ಟಕ್ಕಾಗಿ ಚುನಾವಣೆಯನ್ನೇ ಬಿಜೆಪಿ ಮುಂದೂಡಿದ್ಯಾ ಏನ್ ಪ್ಲಾನ್ ಮಾಡ್ತಾ ಇದೆ ಇದು ಯಾವ ಹಂತದಲ್ಲಿದೆ ಹೌದು ಪ್ರತಿಮಾ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಇದೆ 20ನೇ ತಾರೀಕು ನಡೆಯಬೇಕಾಗಿತ್ತು ಆಯುಕ್ತರು ಈ ಚುನಾವಣೆಯನ್ನ ಪ್ರಾದೇಶಿಕ ಆಯುಕ್ತರು ಈ ಚುನಾವಣೆಯನ್ನ ಮುಂದೂಡಿದ್ದಾರೆ ಇದಕ್ಕೆ ಅವರು ಕೊಟ್ಟಿರುವಂತಹ ಕಾರಣ ಅಂದ್ರೆ ಎಂಎಲ್ಸಿ ಚುನಾವಣೆ ಸಿದ್ಧತೆಯಲ್ಲಿ ಜಿಲ್ಲಾಡಳಿತಗಳು ಬಿಸಿ ಇದಾವೆ ಹಾಗಾಗಿ ಈ ಚುನಾವಣೆಯನ್ನ ಮುಂದೂಡ್ತೀವಿ ಅನ್ನುವಂಥದ್ದು ಆದ್ರೆ ವಾಸ್ತವಿಕವಾಗಿ ಮತ್ತು ಜನ ಅನ್ಕೊಳ್ತಿರುವ ಪ್ರಕಾರ ಭಾರತೀಯ ಜನತಾ ಪಕ್ಷ ಈ ಒಂದು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವುದಕ್ಕಾಗಿ ಶತಾಯ ಗತಾಯ ಪ್ರಯತ್ನವನ್ನು ಪಡ್ತಾ ಇತ್ತು ಇಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಯಾರಿಗೂ ಸ್ಪಷ್ಟವಾದಂತಹ ಬಹುಮತ ಇಲ್ಲ ಜಾತ್ಯತೀತ ಜನತಾ ದಳ 4 ಸ್ಥಾನಗಳನ್ನು ಗಳಿಸಿರುವಂಥದ್ದು ಅದು ಯಾವ ಕಡೆ ವಾಲ್ತದೆ ಅವರಿಗೆ ಅಧಿಕಾರ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು ಆದ್ರೆ ಜೆಡಿಎಸ್ ಕೂಡ ಇಲ್ಲಿ ತನ್ನ ನಿಲುವು ಇನ್ನೂ ಸ್ಪಷ್ಟಪಡಿಸಿಲ್ಲ ಈ ಮಧ್ಯೆ ಬಿಜೆಪಿ ಒಂದು ತನ್ನ ಒಂದು ಪರ್ಫೆಕ್ಟ್ ಪ್ಲಾನ್ ಅನ್ನು ಮಾಡ್ಕೊಂಡಿತ್ತು ಆ ಪ್ಲಾನ್ ಪ್ರಕಾರ ಕಲಬುರಗಿಯ ವಿಧಾನ ಪರಿಷತ್ ಸದಸ್ಯರು ಸಂಸದರು ಹೊರತುಪಡಿಸಿ ರಾಜ್ಯದ ಬೇರೆ ಕಡೆ ಇರುವಂತಹ 7 ವಿಧಾನ ಪರಿಷತ್ ಸದಸ್ಯರನ್ನ ಎಂಎಲ್ಸಿಗಳನ್ನ ಕಲಬುರಗಿ ನಗರದಲ್ಲಿ ಅವರ ವಾಸ್ತವ್ಯ ಅನ್ನುವಂಥದ್ದು ವಾಸಸ್ಥಳ ಪ್ರಮಾಣ ಪತ್ರವನ್ನು ನೀಡುವ ಮೂಲಕ ಕಲಬುರಗಿ ಮಹಾನಗರ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರನ್ನ ಸೇರ್ಪಡೆ ಮಾಡುವಂತಹ ಪ್ರಯತ್ನ ನಡೆಸಿತು ಆ ಮೂಲಕ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾದರೆ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆಯಲ್ಲೂ ಕೂಡ ಅವರು ಮತ ಚಲಾಯಿಸಬಹುದು ಈ ರೀತಿ 7 ಜನ ಸೇರಿ ಮತ ಚಲಾವಣೆ ಮಾಡಿದಾಗ ಬಿಜೆಪಿ ಸ್ಪಷ್ಟ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥದ್ದಿತ್ತು ಆದ್ರೆ ಈ ಬಗ್ಗೆ ಕಾಂಗ್ರೆಸ್ ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು
ಜೊತೆಗೆ ಇಲ್ಲಿ ಎಸಿ ಅವರು ಕೂಡ ಈ ಬಗ್ಗೆ 18ನೇ ತಾರೀಖು ಹೇರಿಂಗ್ ಕರೆದಿದ್ದಾರೆ ಈ ಎಲ್ಲಾ ಗೊಂದಲಗಳು ಕ್ಲಿಯರ್ ಆಗಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನುವಂತಾ ವಿಶ್ವಾಸ ಬಿಜೆಪಿ ಅಲ್ಲಿ ಕಂಡುಬರ್ತಾ ಇಲ್ಲ ಹಾಗಾಗಿ ಎಲ್ಲಿ ಫೇಲ್ ಆಗ್ತೀವೋ ಅನ್ನುವಂತಾ ಕಾರಣಕ್ಕಾಗಿ ಚುನಾವಣೆಯನ್ನ ಮುಂದೂಡಿದ್ರ ಅನ್ನುವಂತಾ ಅನುಮಾನಗಳು ಕೇಳಿ ಬರ್ತಾ ಇರುವಂತದ್ದು ಪ್ರತಿಮಾ ಥ್ಯಾಂಕ್ಸ್ ಶರಣಯ್ಯ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.